ಇವತ್ತು ಕೂಡ ಹಲವಾರು ರಾಜಕೀಯ ಲೋಕದ ಇಂಟರೆಸ್ಟಿಂಗ್ ಸುದ್ದಿಗಳು ನಿಮ್ಮೆದುರಿಗೆ ಹಾಜರಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಇರುವಂತದ್ದು ಅಂತಂದ್ರೆ ಈಗಿರೋದು ಗ್ಯಾರಂಟಿ ಯೋಜನೆಗಳ ಜಾರಿ ಯಾವಾಗ ಅಂತ ಅನ್ನೋದು ಅದರ ಬಗ್ಗೆ ಇವತ್ತು ಮಹತ್ವದ ಮೀಟಿಂಗ್ ಕೂಡ ಇರುವಂತದ್ದು ನಾಳೆ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಘೋಷಣೆ ಆದರೂ ಜಾರಿ ಆಗೋದು ಆಗಸ್ಟ್ 15 ಕ್ಕೆ ಅಂತ ಹೇಳುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಏನೇ ಆಗಲಿ ಸಂಪನ್ಮೂಲ ಕ್ರೋಡೀಕರಣ ಜೊತೆಗೆ ಅನುಷ್ಠಾನ ಎರಡೂ ಕೂಡ ಸವಾಲು ಇದೆ ಸಾಕಷ್ಟು ಸುದ್ದಿ ಇದೆ ನೋಡೋಣ ಇಂಟರೆಸ್ಟಿಂಗ್ ಸುದ್ದಿಗಳನ್ನು ಪೊಲಿಟಿಕಲ್ ಎಕ್ಸ್‌ಪ್ರೆಸ್ ನಲ್ಲಿ मंत्री स्थान सिगदे इरोदक्के आळंद शासक बीआर पाटील असमाधान व्यक्तपडिसिद्दारे नंबि केट्टे एंदु सीएं विरुद्ध असमाधान होरहाकिद्दु नानु मंत्री माडि एंदु केळिरलिल्ल चुनावणा प्रचार सभेगळल्लि अवरे नन्नन्न मंत्री माडुत्तेने एंदिद्रु आदरे नानु अवरन्न नंबि केट्टिद्देने हिंदे कुमारस्वामी नन्नन्न मंत्री माड्तीनि बा अंत करेदिद्रु नानु नन्न गेळेयनन्न बिट्टु बरल्ल अंत हेळिद्दे ईग अवरन्ने नंबि केट्टे एंदिद्दारे सचिव स्थान कैतप्पिद्र बग्गे शासक रुद्रपलमाणि प्रतिक्रिये कोट्टिद्दारे हावेरियल्लि मातनाडिद शासक रुद्रपलमाणि बंजार समुदाय ऐवरिगे टिकेट् नीडिद्रु ऐवरल्लि नानोब्बने गेद्दिद्देने हीगागि ननगे सचिव स्थान कोडलु तीर्मानिसिद्रु सिद्दरामय्य कूड ननगे बेंबल कोडुवुदागि हेळिद्रु आदरे कोने क्षणदल्लि ननगे सचिव स्थान कैतप्पिदे अंत बेसर व्यक्तपडिसिद्दारे तांडा वजावो बीजेपी हटावु एंब संदेशदोंदिगे चुनावणेगे होगिद्वि इडी बंजार समुदाय कांग्रेस अन्न बेंबलिसिदे मंत्री स्थान कोडदिद्दक्के आक्रोश शुरुवागिदे मुंदिन दिनगळल्लि बदलावणे माडुवुदागि हेळिद्दारे निगम मंडळि कोडुवुदागियु सीएं हेळिद्दारे आदरे नम्म समुदाय इदन्न ओप्पुवुदक्के तयारिल्ल मंत्री स्थान सिगदिद्दक्के ननगे मुजुगर आगिदे अंत असमाधान व्यक्तपडिसिद्दारे विधानसभा चुनावणे सोलिन बळिक माजी शासक प्रीतम गौड हासन लोकसभे अभ्यर्थियागि कणक्किळियुत्तारे एंब चर्चे शुरुवागिदे अदक्के पुष्टि नीडुवंते प्रीतम गौड आप्त सकलेशपुर शासक सिमेंट मंजु प्रतिक्रिये नीडिद्दु प्रीतम गौडरन्न लोकसभे चुनावणेगे स्पर्धिसुवंते ओत्तायिसिद्देवे प्रीतम गौड मोदलिनंते बिजी इरबेकेंदु बयसिद्देवे अंत शासक सिमेंट मंजु हेळिद्दारे ಚಿಕ್ಕಮಗಳೂರಿನ 5 ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಜಯಭೇರಿ ಭಾರಿಸಿದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ನ ಎಚ್ಡಿ ತಮ್ಮಯ್ಯ ಗೆಲುವು ಸಾಧಿಸಿದ್ದು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಬೈಕ್ನಲ್ಲಿ ಹಳ್ಳಿ ಹಳ್ಳಿ ಸುತ್ತತಾ ಇದ್ದಾರೆ ಹಳ್ಳಿಗಳಲ್ಲಿ ಯುವಕರ ಜೊತೆ ಬೈಕ್ ರೌಂಡ್ಸ್ ಹೋಗ್ತಾ ಇದ್ದು ಮನೆ ಮನೆಗೆ ಭೇಟಿ ಕೊಟ್ಟು ತಮ್ಮನ್ನ ಗೆಲ್ಲಿಸಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿ ಜಾರಿ ವಿಳಂಬದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅನುಷ್ಠಾನ ಮಾಡಲು ಸಾಧ್ಯವೋ ಇಲ್ಲವೋ ಎಂದು ಜನರ ಮುಂದೆ ಹೇಳಬೇಕು ಮೋದಿ 15 ಲಕ್ಷ ಕೊಡ್ತೀನಿ ಎಂದು ಎಲ್ಲೂ ಆಶ್ವಾಸನೆ ನೀಡಿರಲಿಲ್ಲ ವಿದೇಶದ ಕಪ್ಪು ಹಣ ಬಂದರೆ ಒಬ್ಬೊಬ್ಬರಿಗೆ 15 ಲಕ್ಷ ಕೊಡಬಹುದು ಎಂದಿದ್ರು ಬಿಜೆಪಿ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಖಂಡನೀಯ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಕೊಟ್ಟ ಮಾತಿನಂತೆ ನಡೆಯದಿದ್ರೆ ಶೋಭೆ ತರಲ್ಲ ಜೂನ್ 1 ರಿಂದ ಬಿಲ್ ಕಟ್ಟೋದು ಬೇಡ ಎಂದಿದ್ದೀರಿ ಆ ಮಾತನ್ನ ಉಳಿಸಿಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಪಠ್ಯ ವಿವಾದ ಮತ್ತೆ ಭುಗಿಲೆತ್ತಿದೆ ಪಠ್ಯ ಪರಿಷ್ಕರಣೆ ವಿಚಾರ ಕುರಿತು ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿಸಿ ಪಾಟೀಲ್ ನಾವು ಪಠ್ಯ ಪರಿಷ್ಕರಣೆ ಮಾಡಿ ರಾಷ್ಟ್ರಭಕ್ತರ ಹೆಸರನ್ನ ಸೇರ್ಪಡೆ ಮಾಡಿದ್ವಿ ನಾವು ಮಾಡಿದ ಪಠ್ಯ ಪರಿಷ್ಕರಣೆ ಕೈಬಿಟ್ಟು ಟಿಪ್ಪುನಂತಹ ಮತಾಂಧರ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ನಲ್ಲಿ ಸೋತ ಜಗದೀಶ್ ಶೆಟ್ಟರ್ ಆತ್ಮಾವಲೋಕನ ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಶೆಟ್ಟರ್ ಕಾಂಗ್ರೆಸ್ 135 ಸ್ಥಾನ ಪಡೆಯುತ್ತೆ ಎಂದು ದೆಹಲಿ ನಾಯಕರು ನಿರೀಕ್ಷೆ ಮಾಡಿರಲಿಲ್ಲ ಜನ ಮನಸ್ಸು ಮಾಡಿದ್ರೆ ಬದಲಾವಣೆ ತರಬಹುದು ಅನ್ನೋದಕ್ಕೆ ಕರ್ನಾಟಕ ಫಲಿತಾಂಶವೇ ಸಾಕ್ಷಿ ನಾನು ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ ರಾಷ್ಟ್ರ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡೋ ರಿಸಲ್ಟ್ ಇದು ಸೋಲು ಗೆಲುವು ಸಹಜ ನನಗೆ ಸೋಲು ಹೊಸತೇನಲ್ಲ ಎಂದು ಶೆಟ್ಟರ್ ಹೇಳಿದ್ದಾರೆ ಕೆಲವರು ಸೋಲಿನಿಂದಾಗಿ ಶೆಟ್ಟರ್ ಡಿಪ್ರೆಷನ್ ಗೆ ಹೋಗ್ತಾರೆ ಅಂತಕೊಳ್ತಾ ಇದ್ದರು ಆದರೆ ನಾನು ಡಿಪ್ರೆಷನ್ ಗೆ ಹೋಗಲ್ಲ ಬೇರೆವರನ್ನ ಡಿಪ್ರೆಷನ್ ಗೆ ಕಳಿಸ್ತೀನಿ ಅಂತ ಪ್ರಹ್ಲಾದ್ ಜೋಶಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಸೋಲಿನಿಂದ ಎದೆಗುಂದೋ ಪ್ರಶ್ನೆನೆ ಇಲ್ಲ ಎಂದ ಶೆಟ್ಟರ್ 2024 ರ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಹೋರಾಟ ಆರಂಭವಾಗುತ್ತೆ ಕಳೆದ ಬಾರಿ ಬಿಜೆಪಿ 25 ಸ್ಥಾನ ಗೆದ್ದಿದ್ದರು ಈ ಬಾರಿ ಎಲ್ಲಾ ಉಲ್ಟಾ ಆಗಬೇಕು ಎಂದಿದ್ದಾರೆ
ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತನಾಡುತ್ತಾ ಇರುವ ಬಿಜೆಪಿಗೆ ಸಚಿವ ಜಿ ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಮಾಗಡಿ ತಾಲೂಕಿನ ಹೆಬ್ಬಾಗಲು ಗ್ರಾಮದಲ್ಲಿ ಮಾತನಾಡಿದಂತ ಪರಮೇಶ್ವರ್ ಬಿಜೆಪಿಯವರು ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕೋದಾಗಿ ಹೇಳಿದ್ರು. ಒಬ್ಬರ ಖಾತೆಗಾದರೂ ಹಣ ಹಾಕದ್ರ ನೀವು ಸುಳ್ಳು ಭರವಸೆ ಕೊಟ್ಟು ನಮಗ ಬುದ್ಧಿ ಹೇಳೋದಕ್ಕೆ ಬರ್ತೀರಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮಗೆ 4 ವರ್ಷ ಅಧಿಕಾರ ಕೊಟ್ಟಿದ್ರು, ನಿಮ್ಮ ಆಡಳಿತವನ್ನ ಜನ ನೋಡಿದ್ದಾರೆ. 17 ಶಾಸಕರನ್ನ ಕರೆದೊಯ್ದು ಸರ್ಕಾರ ಮಾಡಿದ್ರಿ, ಜನರಿಗಾಗಿ ಕೆಲಸ ಮಾಡಲಿಲ್ಲ. ಎಲ್ಲ ನೋಡಿದ್ರು ಭ್ರಷ್ಟಾಚಾರ ಇತ್ತು. ಕರ್ನಾಟಕದ ಜನ ತಲೆ ತಗ್ಗಿಸುವಂತೆ ಮಾಡಿದ ನೀವು ನಮಗೆ ಪಾಠ ಹೇಳೋದು ಬೇಡ. ಜೂನ್ 1 ರಂದು ಸಂಪುಟ ಸಭೆ ಇದೆ, ಕಾದು ನೋಡಿ ಎಂದಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯ ನೀವಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ನೀಡಿದ್ದ ಭರವಸೆಗಳನ್ನ ಈಡೇರಿಸಿದ್ದಾರೋ ಇಲ್ಲವೋ ಎಂಬುದನ್ನ ನೀವು ಪರಾಮರ್ಶಿಸಲು ಹೋಗಬೇಡಿ. ಮೋದಿ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯ ನೀವಲ್ಲ ಎಂದಿದ್ದಾರೆ. 9 ವರ್ಷದ ಹಿಂದೆ ಪ್ರಧಾನಿ ಮೋದಿ ಜನರಿಗೆ ನೀಡಿದ್ದ ಭರವಸೆಗಳನ್ನ ಈಡೇರಿಸಿದ್ದಾರೆಯೇ ಎಂದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯನವರೇ, ಪ್ರಧಾನಿ ಮೋದಿ ಅವರನ್ನ ನೀವು ನರಹಂತಕ ಎಂದು ಪದೇ ಪದೇ ಹೇಳಿದ ಪರಿಣಾಮ ಜನರು ನಿಮಗೆ ಎಷ್ಟು ಸೀಟು ಕೊಟ್ಟರು ಎನ್ನುವುದು ಗೊತ್ತಿದೆ. ನೀವು ಕೊಟ್ಟಿರುವ ಭರವಸೆಗಳನ್ನ ನೋಡಿಯೇ ಜನ ನಿಮಗೆ ಓಟು ಹಾಕಿದ್ದಾರೆ, ವಿನಃ ನಿಮ್ಮ ಮುಖ ನೋಡಿ ಓಟ್ ಹಾಕಿಲ್ಲ ಅಂತ ಕುಟುಕಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಗ್ಯಾರಂಟಿ ಕೊಟ್ಟಿದೆ. ಆದರೆ ಇದರಿಂದ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯರು ಹೆಚ್ಚಾಗಿ ವಂಚಿತರಾಗ್ತಾರೆ. ಹೀಗಾಗಿ ಖಾಸಗಿ ಬಸ್ಗಳಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಿ ಅಂತ ಮಾಜಿ ಸಚಿವ ಸುನಿಲ್ ಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ಖಾಸಗಿ ಬಸ್ಗಳನ್ನೇ ಅವಲಂಬಿಸಿರುವುದರಿಂದ ಈ 3 ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡಬೇಕು ಅಂತ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ನೀಡಿದ ಗ್ಯಾರಂಟಿಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ನೆರವು ಒಂದು ಮನೆಯಲ್ಲಿ ಅತ್ತೆಗೆ ಕೊಡಬೇಕು, ಸೊಸೆಗೆ ಕೊಡಬೇಕು ಎಂಬ ಪ್ರಶ್ನೆ ಇದೆ. ಆದರೆ ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ಅತ್ತೆಯೇ ಮನೆಯ ಯಜಮಾನಿ, ಹಾಗಾಗಿ ಅತ್ತೆಗೆ ಈ ನೆರವು ಸಿಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಈ ವೇಳೆ ಗೃಹಲಕ್ಷ್ಮಿ ಯೋಜನೆಯನ್ನ ಅತ್ತೆಗೆ ಕೊಡಬೇಕು, ಸೊಸೆಗೆ ಕೊಡಬೇಕು ಎಂಬ ಪ್ರಶ್ನೆಗೆ ಧನಿಗೂಡಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಯಾರಿಗೆ ಕೊಡಬೇಕು ಎಂಬುದಕ್ಕೆ ಷರತ್ತು ಅನ್ವಯ ಆಗತ್ತೆ. ಅತ್ತೆ ಸ್ವಯಂ ಪ್ರೇರಿತವಾಗಿ ಸೊಸೆಗೆ ಕೊಡುತ್ತೇನೆ ಅಂದ್ರೆ ಆ ಕಂಡೀಷನ್ ಇಲ್ಲಿ ಅನ್ವಯಿಸುತ್ತೆ. ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಬೇಕೆಂದು ಮೊದಲು ಅತ್ತೆಯನ್ನ ಕೇಳ್ತೀವಿ. ನನ್ನ ಬದಲು ಸೊಸೆಗೆ ಯೋಜನೆ ನೀಡಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸೊಸೆಗೆ ಕೊಡ್ತೀವಿ. ಮೊದಲ ಆದ್ಯತೆಯನ್ನ ಮನೆಯಲ್ಲಿ ಅತ್ತೆಗೆ ಕೊಡುತ್ತೇವೆ. ಅತ್ತೆ ಪ್ರೀತಿಯಿಂದ ಸೊಸೆಗೆ ಕೊಡೋದಾದ್ರೆ ಕೊಡ್ಲಿ, ಹಾಗೆ ಕೊಡುವುದಾದ್ರೆ ಅತ್ತೆ ಲಿಖಿತ ರೂಪದಲ್ಲಿ ಬರೆದು ಕೊಡಬೇಕು ಎಂದಿದ್ದಾರೆ. ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇಂದು ಮೈಸೂರಿನ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಎಚ್ ಸಿ ಮಹದೇವಪ್ಪ ಸಚಿವರಾದ ಬಳಿಕ ಮೊದಲ ಬಾರಿಗೆ ಭೇಟಿ ಕೊಟ್ಟರು. ಮಠದ ವತಿಯಿಂದ ಮಹದೇವಪ್ಪ ಅವರಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಮಠದಲ್ಲಿ ಕೆಲಕಾಲ ಕಳೆದ ಎಚ್ ಸಿ ಮಹದೇವಪ್ಪ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದು ತೆರಳಿದರು. ಕಾಂಗ್ರೆಸ್ ಪಕ್ಷ ನೀಡಿರುವ 5 ಗ್ಯಾರಂಟಿಗಳ ಜಾರಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ತಕ್ಷಣವೇ ಜಾರಿ ಮಾಡುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಆದಷ್ಟು ಬೇಗ ಭರವಸೆಗಳು ಈಡೇರಲಿದೆ ಅಂತ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರು ನಗರದ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಯ ದರ್ಶನ ಪಡೆದು ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ಕೊಟ್ಟಿರುವ ಭರವಸೆಯನ್ನ ಈಡೇರಿಸುವುದು ನಮ್ಮ ಕರ್ತವ್ಯ, ಹಾಗಾಗಿ ರಾಜ್ಯದ ಜನತೆಗೆ ಕೊಟ್ಟಿರುವ ಎಲ್ಲ ಭರವಸೆಗಳನ್ನ ಅನುಷ್ಠಾನ ಮಾಡ್ತೀವಿ ಎಂದರು. ಈಗಾಗಲೇ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ನೀಡಿದ್ದೇವೆ ಎಂದರು. ಅಲ್ಲದೆ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೀನಿ, ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಜನರ ಸೇವೆ ಮಾಡುವ ಸಂಕಲ್ಪ ಮಾಡಿದ್ದೇನೆ, ನಿನ್ನೆ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ದೇನೆ ಎಂದರು. ಒಂದು ವೇಳೆ ಯಾರಾದರೂ ಸ್ವಾರ್ಥಕ್ಕಾಗಿ ಅತಿಕ್ರಮಣ ಮಾಡಿರೋದು ಕಂಡು ಬಂದರೆ ಅದನ್ನ ತೆರವು ಮಾಡುವ ಕೆಲಸವನ್ನ ಮಾಡುವುದಾಗಿ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಸಂಸದ ಗದ್ದಿಗೌಡರ್ ಕೊಡುಗೆ ಏನು ಎನ್ನುವ ಮೂಲಕ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ವೀಣಾ ಕಾಶಪ್ಪನವರ್ ಸಂಸದ ಗದ್ದಿಗೌಡರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 4 ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಗದ್ದಿಗೌಡರ್ ಕೇವಲ 21 ಬಾರಿ ಮಾತನಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ ಟೆಕ್ಸ್ಟೈಲ್ ಪಾರ್ಕ್ ಸೇರಿದಂತೆ ಕೈಗಾರಿಕೆಗಳು ಬರಬೇಕಿದೆ. ಕಳೆದ ಚುನಾವಣೆಯಲ್ಲಿ ಮಹಿಳೆಯರೇ ಜಿಲ್ಲೆಯಲ್ಲಿ ಹೆಚ್ಚು ಮತ ಚಲಾವಣೆ ಮಾಡಿದ್ದಾರೆ.
ಸಂಸದರು ಇನ್ನಾದರೂ ಜಿಲ್ಲೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಲಿ ಅಂತ ವೀಣಾ ಕಾಶಪ್ಪನವರು ಸಂಸದ ಗದ್ದಿಗೌಡರ ವಿರುದ್ಧ ಗುಡುಗಿದ್ದಾರೆ। सचिव स्थान अलंकरिसिद मेले संतोष लाडिदे मोदल बारिगे स्वक्षेत्र कलघटकी प्रवास कैगोंडिद्रु। कलघटकी तालूकु पंचायत सभाभवनदल्ली विविध इलाखेगळ प्रगति परिशीलना सभे नडेसिद संतोष लाड आडळित यंत्रक्के बिसि मुट्टिसिद्रु। कृषि विद्युत सारिगे लोकोपयोगी इलाखेगळ माहितियन्न संग्रहिसिद संतोष लाड जनर समस्येगळिगे तुर्तु स्पंदने नीडुवंते अधिकारिगळिगे सूचने नीडिद्रु। इट्स वेरी इंटरेस्टिंग सुद्दी नोड़ता हलवु शासक तम तम क्षेत्र के होता सचिव तम क्षेत्र के होता खात बैठे गमन को फुल फोकस पंच ग्यारंटी बैठे सो ग्यारंटी योजना जारी आगोद ग्यारंटी अंत जन प्रश्न मैडम इन गमन अन्सते सुनील कुमार खासगी बस नोडाड़ो महिगू फ्री को नम कड़े खासगी बस जास्ति अंतर मतलब चालेंजस् जास्ति आगता है बहुश विपक्ष टांग काल अलियोदे जो किड़ी हत्सोदे किड़िया यी आरसते सरकार जो हेगे तानूद ग्यारंटी जारी सवाल एदर्सते तीव्र कुतूहल मुड़स्ता है इन इंटरेस्टिंग सूदि बाकी पुट ब्रेक न समय ब्रेक आदमे एक्सप्रेस मुंदर एशियानेट न्यूज नेटवर्क प्रस्तुति ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।